Hello friends, namaste. Welcome back to KNLU Cooking. Ivatin ambidanalli nanimke tumane mruduvagi eradu vidhanadalli chapati hagene puri tara ubbu anta phulka na hege maadkonodu anta torisukortidini. ಈ ರೀತಿ ಉಮೂರು ಮಾಡ್ಕೊಳ್ಳೋದಕ್ಕೆ ನಮಗೆ ಬೇರೆ ಬೇರೆ ಥರ ಹಿಟ್ಟನ್ನ ಕಲಸೋದು ಬೇಡ, ಒಂದೇ ಥರ ಹಿಟ್ಟನ್ನ ಕಲಸ್ಕೊಂಡು ತುಂಬಾನೇ ಮೃದುವಾಗಿ ಈ ಮೂರು ರೆಸಿಪೀಸ್ನ ಮಾಡ್ಕೋಬೋದು. ಈ ಥರ ಮಾಡಿ ಲಂಚ್ ಬಾಕ್ಸ್ ಹಾಕ್ಕೊಟ್ರೂ ಸಹ ತುಂಬಾನೇ ಸಾಫ್ಟಾಗಿ ತುಂಬ ಚೆನ್ನಾಗಿರ್ತವೆ, ಗಟ್ಟಿ ಆಗೋದಿಲ್ಲ. ಸೊ ಅದು ಬನ್ನಿ, ಹಾಗಾದರೆ ಲೇಟ್ ಮಾಡಿದ್ರೆ ಈ ಚಪಾತೀಸ್ ಹಾಗೆ ಫುಲ್ಕಾನ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ. ಫಸ್ಟಾಗಿ ರೆಸಿಪೀಸ್ ಮಾಡ್ಕೊಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡದ್ರಲ್ಲಿ ಯಾವುದಾದ್ರು ಒಂದು ಬೊಟ್ಲಲ್ಲಿ ತೆನಲ್ಲಿ ಒಂದು ಬೊಟ್ಲ ಆಗುವಷ್ಟು ಗೋಧಿ ಹಿಟ್ಟನ್ನ ಹಾಕಿ, ಮತ್ತು ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಇವೆರಡು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಟ್ಟಿದ್ದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಗೋಧಿ ಹಿಟ್ಟನ್ನ ಕಲಸ್ಕೋಬೇಕಾಗತ್ತೆ. ಸೇಮ್ ನಾವು ನಾರ್ಮಲಾಗಿ ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಸ್ಕೊಳ್ತೀವಿ ಇದು ಕೂಡ ಅದೇ ಥರ ಕಲಸ್ಕೋಬೇಕು. ಈ ರೀತಿ ನೋಡಿ ಒಂದು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದು ಈ ಥರ ಚಪಾತಿ ಹಿಟ್ಟನ್ನ ಕಲಸ್ಕೋಬೇಕಾಗತ್ತೆ. ಈ ಥರ ಫಸ್ಟ್ ಇದನ್ನ ಒಂದು ಮುದ್ದೆ ರೀತಿಯಿಂದ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇದು ನೆತ್ಬಿಟ್ಟು ಕೌಂಟರ್ ಟಾಪ್ ಮೇಲೆ ಹಾಕ್ಕೊಂಡು ಚೆನ್ನಾಗಿದ್ದ ಒಂದು 4-5 ನಿಮಿಷಗಳ ಕಾಲ ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ನಾವು ಎಷ್ಟು ಚೆನ್ನಾಗಿ ನೀಡ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮಗೆ ಸಾಫ್ಟಾಗಿ ಈ ಫುಲ್ಕಾ ಆಗಲಿ ರೋಟಿ ಚಪಾತಿ ಎಲ್ಲನೂ ಸಹ ಚೆನ್ನಾಗಿ ಬರುತ್ತೆ. ಈ ರೀತಿ ನೋಡಿ ಕರೆಕ್ಟಾಗಿ ನಾನಿಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ, ಆಮೇಲೆ ತೋರಿಸ್ತಿದ್ದೀನಿ ನೋಡಿ. ಈ ರೀತಿ ಈ ಕನ್ಸಿಸ್ಟೆನ್ಸಿಗೆ ನಾವು ಚಪಾತಿ ಹಿಟ್ಟನ್ನ ಕಲಸ್ಕೋಬೇಕಾಗತ್ತೆ. ತುಂಬ ಗಟ್ಟಿಯಾಗಿ ಕಲಸೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಸಾಫ್ಟಾಗೇ ಇರಲಿ. ಈ ಥರ ಕಲಸ್ಕೊಂಡಿದ್ದಾದಮೇಲೆ ಒಂದು 1/2 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕ್ಕೊಂಬಿಟ್ಟು ಈ ಚಪಾತಿ ಹಿಟ್ಟೆಲ್ಲ ನೀಟಾಗಿ ಸವರ್ಕೊಂಡು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಇದಕ್ಕೆ ರೆಸ್ಟ್ ಕೊಟ್ಬಿಡೋಣ. 20 ನಿಮಿಷ ಚೆನ್ನಾಗಿ ನೆನೆದಷ್ಟು ನಮಗೆ ಈ ಫುಲ್ಕಾ ಅನ್ನೋದು ಚೆನ್ನಾಗಿ ಸಾಫ್ಟಾಗಿ ಉಬ್ಬಿ ಬರುತ್ತೆ. ಕರೆಕ್ಟಾಗಿ ನೋಡಿ ಒಂದು 20 ನಿಮಿಷ ಆಗಿದೆ, ಹಿಟ್ಟು ಕೂಡ ಇನ್ನೂ ಸೂಪರ್ ಸಾಫ್ಟಾಗಿ ಆಗಿದೆ. ಸೊ ಫಸ್ಟೇ ನಾವು ತುಂಬ ಸಾಫ್ಟಾಗಿ ಕಲಿಸ್ಕೋಬಾರ್ದು, ಮೀಡಿಯಮ್ ಸಾಫ್ಟಾಗಿ ಕಲಿಸ್ಕೋಬೇಕು. 20 ನಿಮಿಷ ಬಿಟ್ಟರೆ ನಮಗೆ ಈ ರೀತಿ ಚೆನ್ನಾಗಿ ಸಾಫ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಈ ರೀತಿ ನಮಗೆ ಈ ಹಿಟ್ಟು ಅನ್ನೋದು ಸ್ಮೂತ್ ಟೆಕ್ಸ್ಚರ್ ಇರಬೇಕು. ಈ ಥರ ಹಿಟ್ಟು ಚೆನ್ನಾಗಿ ನೆಂದಾದಮೇಲೆ ಈಗಿದ್ದ ಮತ್ತೆ ಇನ್ನೊಂದ್ಸಲಿ ಈ ರೀತಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನ ತಗೊಳ್ತಾ ರೌಂಡಾಗಿ ಉಂಡೆಗಳನ್ನು ಮಾಡಿಟ್ಕೋಬೋದು, ಅಥವಾ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡು ಡೈರೆಕ್ಟಾಗಿ ಚಪಾತಿನ ಲಟ್ಟಿಸ್ಕೋಬೋದು. ಹೀಗೆ ಮನೆ ಮೇಲೆ ಸ್ವಲ್ಪ ಪುಡಿ ಹಿಟ್ಟನ್ನ ಹಾಕ್ಕೊಳ್ತಾ ಈ ರೀತಿ ಫಸ್ಟ್ ಚಪಾತಿ ಹಿಟ್ಟನ್ನ ಈ ರೀತಿ ಸ್ವಲ್ಪ ಫ್ಲ್ಯಾಟ್ ಮಾಡ್ಕೊಳ್ಳಿ, ಆಮೇಲೆ ಈ ರೀತಿ ವಿಡಿಯೋದಲ್ಲಿ ಕಾಣಿಸ್ದಾಗೆ ನಾವು ಇದನ್ನ ಲಟ್ಟಿಸ್ಕೋಬೇಕಾಗತ್ತೆ. ಚಪಾತಿ ಅನ್ನೋದು ನಿಮಗೆ ಚಿಕ್ಕದಾಗಿ ಬೇಕು ಅಂತಂದರೆ ಸ್ವಲ್ಪ ಹಿಟ್ಟನ್ನ ಕಡಿಮೆ ತಗೊಳ್ಳಿ, ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದರೆ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ತಗೊಂಡ್ರೆ ನಮಗೆ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜ್ಗೆ ಚಪಾತಿ ಅನ್ನೋದು ಬರುತ್ತೆ. ಸೊ ನೋಡಿ ಈ ರೀತಿ ತುಂಬ ದಪ್ಪ ಆಗ್ತೀರಾ, ಹಾಗೆ ತುಂಬ ಸಣ್ಣ ಆಗ್ತೀರಾ. ಈ ರೀತಿ ಮೀಡಿಯಮ್ ಆಗಿ ಚಪಾತಿನ ಲಟ್ಟಿಸ್ಕೊಂಡು ಇದನ್ನಿಟ್ಬಿಟ್ಟು ಚೆನ್ನಾಗಿ ಬಿಸಿಯಾಗಿರೋ ಹೆಂಚು ಮೇಲೆ ಹಾಕ್ಕೊಳ್ಳಿ. ಹೆಂಚು ಮೇಲೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಕಡೆ ನೋಡಿ ಈ ರೀತಿ ಸ್ವಲ್ಪ ಲೈಟಾಗಿ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಇದನ್ನ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಸ್ವಲ್ಪ ರೋಸ್ಟ್ ಆಗೋದಕ್ಕೆ ಬಿಟ್ಬಿಡಿ. ಈ ರೀತಿ ಚಪಾತಿನ ನಾವು ಕಂಟಿನ್ಯೂಸ್ ಆಗಿ ರೀತಿ ರೊಟೇಟ್ ಮಾಡ್ಕೊಂಡು ನಾವು ಮಾಡಿದ್ರೆ ನಮಗೆ ಚಪಾತಿ ಅನ್ನೋದು ಈಕ್ವಲ್ ಆಗಿ ಈವೆನ್ ಆಗಿ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಈ ರೀತಿ ಫಸ್ಟ್ ಒಂದು ಕಡೆ ರೋಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಒಂದು 1/2 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮತ್ತೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡು ಎತ್ಕೊಂಬಿಡಿ. ಅಷ್ಟೇ ನಮಗೆ ತುಂಬಾ ಈಸಿಯಾಗಿ ಚಪಾತಿ ಅನ್ನೋದು ರೆಡಿಯಾಗಿಬಿಡತ್ತೆ. ಹೀಗೆ ಮತ್ತೆ ನಾವು ಇನ್ನೊಂದು ವಿಧಾನದಲ್ಲಿ ಚಪಾತಿನ ನೋಡ್ಕೊಳ್ಳೋಣ. ಸೇಮ್ ಅದೇ ಥರನೇ ಸ್ವಲ್ಪ ಹಿಟ್ಟನ್ನ ತಗೊಂಡು ಪುಡಿ ಹಿಟ್ಟನ್ನ ಹಾಕ್ಕೊಳ್ತಾ ಸ್ವಲ್ಪ ಫಸ್ಟ್ ದಪ್ಪಕ್ಕೆ ಇದನ್ನ ಲಟ್ಟಿಸ್ಕೋಬೇಕಾಗತ್ತೆ. ಈ ಥರ ಇದನ್ನ ಫಸ್ಟ್ ಸ್ವಲ್ಪ ರೋಲ್ ಮಾಡ್ಕೊಂಡಿದ್ದಾದಮೇಲೆ ಅದ್ರ ಮೇಲೆ 1 ಟೀಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಎಲ್ಲ ನೀಟಾಗಿ ಆ ಚಪಾತಿಗೆ ಈ ರೀತಿ ಅಪ್ಲೈ ಮಾಡಬೇಕು. ಆಮೇಲೆ ಇದನ್ನ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಮತ್ತೆ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪನೇ ಪುಡಿ ಹಿಟ್ಟನ್ನ ಹಾಕ್ಕೊಳ್ತಾ ಸೇಮ್ ಅದೇ ಟ್ರಯಾಂಗಲ್ ಶೇಪ್ಗೆ ನಾವು ಇದನ್ನ ರೋಲ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನಾವು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಮಾಡೋದ್ರಿಂದ ನಮಗೆ ಚಪಾತಿ ಅನ್ನೋದು ಚೆನ್ನಾಗಿ ಲೇಯರ್ ಲೇಯರ್ ಆಗಿ ತುಂಬಾ ಸಾಫ್ಟಾಗಿ ತಿನ್ನುವಾಗ ತುಂಬ ಚೆನ್ನಾಗಿರತ್ತೆ. ಸೊ ನೋಡಿ ಈ ರೀತಿ ನಾನು ಟ್ರಯಾಂಗಲ್ ಶೇಪಲ್ಲಿ ಇದನ್ನ ಲಟ್ಟಿಸ್ಕೊಂಡಿದ್ದೀನಿ. ಹೀಗೆ ಇದನ್ನ ಸೇಮ್ ಅದೇ ಪ್ರೊಸೆಸ್ನಲ್ಲಿ ನಾವು ಇದು ಕೂಡ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಫಸ್ಟ್ ಈ ರೀತಿ ಒಂದು ಕಡೆ ಬೆಂದು ಸ್ವಲ್ಪ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತೆ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಈ ರೀತಿ ರೊಟೇಟ್ ಮಾಡ್ತಾ ಈವೆನ್ ಆಗಿದ್ದನ್ನ ರೋಸ್ಟ್ ಮಾಡ್ಕೊಳ್ಳಿ. ಈ ಥರ ಇನ್ನೊಂದು ಕಡೆ ಕೂಡ ಬೆಂದಾದಮೇಲೆ ಅದ್ರ ಮೇಲೆ ಒಂದು 1/2 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ರೆ ನಮಗೆ ಇದು ಕೂಡ ಚಪಾತಿ ರೆಡಿಯಾಗ್ಬಿಡತ್ತೆ. ಈ ಚಪಾತಿ ನಮಗೆ ಚೆನ್ನಾಗಿ ಉಬ್ಬಿ ಕೂಡ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ತುಂಬಾ ಸುಲಭವಾಗಿ ನಮಗೆ 2 ಟೈಪ್ಸ್ ಆಫ್ ಚಪಾತಿ ಅನ್ನೋದು ರೆಡಿಯಾಗಿದೆ. ಹೀಗೆ ಮತ್ತೆ ನಾವು ಫುಲ್ಕಾನ ಹೇಗೆ ಮಾಡ್ಕೊಳೋದು ಅಂತ ನೋಡ್ಕೊಳ್ಳೋಣ. ಈ ಫುಲ್ಕಾ ಮಾಡ್ಕೊಳೋದಕ್ಕೆ ಒಂದು ಸ್ವಲ್ಪ ಹಿಟ್ಟು ತಗೊಳ್ಳಿ, ಜಾಸ್ತಿ ಬೇಡ, ಯಾಕಂದರೆ ಚಿಕ್ಕದಾಗಿರುತ್ತಲ್ವ ಫುಲ್ಕಾ, ಅದಕ್ಕೋಸ್ಕರ. ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ಥರ ಸೇಮ್ ಅದೇ ಪ್ರೊಸೆಸ್ನಲ್ಲಿ ಸ್ವಲ್ಪ ಸ್ವಲ್ಪನೇ ಪುಡಿ ಹಿಟ್ಟನ್ನ ಹಾಕ್ಕೊಳ್ತಾ ಇದು ಕೂಡ ಲಟ್ಟಿಸ್ಕೊಳ್ಳಿ. ಈ ರೀತಿ ನಾವಿದನ್ನ ಸ್ವಲ್ಪ ತೆಲ್ಲಕ್ಕೆ ಲಟ್ಟಿಸ್ಕೋಬೇಕಾಗತ್ತೆ, ತುಂಬ ದಪ್ಪ ಬೇಡ. ಈ ನೆಟ್ಬಿಟ್ಟು ಚೆನ್ನಾಗಿ ಬಿಸಿಯಾಗಿರೋ ಹೆಂಚ್ ಮೇಲೆ ಹಾಕ್ಕೊಂಡು ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಕಡೆ ನೋಡಿ ಈ ರೀತಿ ಬಬಲ್ಸ್ ಬರೋ ತನಕ ಇದನ್ನ ಹಾಗೆ ಬಿಟ್ಬಿಡಬೇಕು. ಈ ರೀತಿ ಸ್ವಲ್ಪ ಬಬಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಮತ್ತೊಂದು ಕಡೆಗೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಮೀಡಿಯಂ ಫ್ಲೇಮ್ನಲ್ಲಿ ಈ ರೀತಿ ಈ ಚಪಾತಿನ ರೊಟೇಟ್ ಮಾಡ್ತಾ ನಾವಿದನ್ನ ಆ ಕಡೆ ಕೂಡ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು.
ಈ ಥರ ಫಸ್ಟಿಗೆ ಫುಲ್ಕ ಲೈಟಾಗಿ ಆ ಕಡೆ ಈ ಕಡೆ ಚೆನ್ನಾಗಿ ಬೆಂದಾದಮೇಲೆ ಈಗ ಮತ್ತೆ ಗ್ಯಾಸ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಕಾಟನ್ ಕ್ಲಾತ್ ತಗೊಂಡು ಈ ಫುಲ್ಕ ಫುಲ್ ಈ ರೀತಿ ನಾವು ಪ್ರೆಸ್ ಮಾಡ್ತಾ ಇದನ್ನ ರೊಟೇಟ್ ಮಾಡ್ಕೋಬೇಕು. ಆವಾಗ ನಮಗೆ ಈ ರೀತಿ ಪೂರಿ ಥರ ನಮಗೆ ಫುಲ್ಕ ಅನ್ನೋದು ಉಬ್ಬಿ ಬರುತ್ತೆ ನೋಡಿ. ಈ ರೀತಿ ನೋಡಿ ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ, ಫುಲ್ಕ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಕೂಡ ತಪ್ಪತ್ತಿರ ಟ್ರೈ ಮಾಡಿ ನೋಡಿ. ಸೊ ನೋಡಿದಿರಲ್ವ, ತುಂಬಾ ಸುಲಭವಾಗಿ ನಮಗೆ ಟೂ ಟೈಪ್ಸ್ ಆಫ್ ಚಪಾತಿ ಹಾಗೆ ಫುಲ್ಕ ಅನ್ನೋದು ರೆಡಿ ಆಗಿಬಿಟ್ಟಿದೆ. ನೀವು ಕೂಡ ನಿಮ್ಮ ಮನೇಲಿ ತಪ್ಪದೇ ಟ್ರೈ ಮಾಡಿ ನೋಡಿ. ನೀವು ಮಾಡಿದಾದಮೇಲೆ ನಿಮಗೆ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗಳನ್ನು ಶೇರ್ ಮಾಡಿ. ಮತ್ತಷ್ಟು ಇದೇ ಥರ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪೀಸ್ಗಾಗಿ ಕೆ ಎನ್ ಇಲ್ಲು ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಬರುವಂಥ ನೋಟಿಫಿಕೇಷನ್ ಬಟನ್ನ ಆನ್ ಮಾಡಿ. ಥ್ಯಾಂಕ್ ಯು.